ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಆನ್ಲೈನ್ ಸ್ಕ್ಯಾಮ್ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಆ ಮೂಲಕ ಸಾಮಾನ್ಯ ಜನರು ಒಂದಲ್ಲ ಒಂದು ರೀತಿಯಲ್ಲಿ ಮೋಸ ಹೋಗ್ತಾ ಇದ್ದಾರೆ ಈ ನಡುವೆ ರಾಯಲ್ಟಿ ರಿವಾರ್ಡ್ ಅನ್ನುವಂತಹ ಸೈಟ್ ಅನ್ನು ಹ್ಯಾಕ್ ಮಾಡಿದಂತಹ ಬೆಂಗಳೂರಿನ ಟೆಕ್ಕಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಈತನಿಂದ ಕೋಟಿ ಕೋಟಿ ಹಣ ಹಾಗೆ ಕಾರು ಚಿನ್ನ ಸೇರಿದಂತೆ ಇತರ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಸ್ಕ್ಯಾಮ್ ಮಾಡೋದಕ್ಕೆ ಸ್ಕ್ಯಾಮರ್ಸ್ಗಳು ಹೊಸ ಹೊಸ ಮಾರ್ಗಗಳನ್ನು ಹುಡುಕುತ್ತಲೇ ಇರ್ತಾರೆ ರಾಯಲ್ಟಿ ರಿವಾರ್ಡ್ ಅನ್ನುವ ಸೈಟ್ ಅನ್ನು ಹ್ಯಾಕ್ ಮಾಡುವ ಮೂಲಕ ಬೆಂಗಳೂರಿನ ಟೆಕ್ಕಿ ಐಷಾರಾಮಿ ಜೀವನವನ್ನು ನಡೆಸೋದಕ್ಕೆ ಹೋಗಿದ್ದ ಆದರೆ ಕೊನೆಗೂ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಈ ಮೂಲಕ ದೊಡ್ಡ ಹಗರಣವೊಂದು ಬೆಳಕಿಗೆ ಬಂದಿದೆ ಹಾಗಾದರೆ ಏನಿದು ಹೊಸ ಸ್ಕ್ಯಾಮ್ ಆ ಒಂದು ಟೆಕ್ಕಿ ಮಾಡ್ತಿದ್ದಂತಹ ಖತರ್ನಾಕ್ ಐಡಿಯಾ ಏನು ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕೇಳಿ ಆತ ಮಾಡ್ತಾ ಇದ್ದಂತಹ ಐಡಿಯಾಗಳನ್ನು ಕೇಳಿದ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ ಈ ರೀತಿಯೂ ಮಾಡ್ಬೋದಾ ಅಂತ ಹೇಳಿ ಆತ ಆಂಧ್ರ ಪ್ರದೇಶದ ಚಿತ್ತೂರು ಮೂಲದ 23 ವರ್ಷದ ವ್ಯಕ್ತಿ ಬೊಮ್ಮಲೂರು ಲಕ್ಷ್ಮೀಪತಿ ಅನ್ನೋದು ಆತನ ಹೆಸರು ಸದ್ಯ ಆತನನ್ನು ಬಂಧನ ಮಾಡಲಾಗಿದೆ ಈತನಿಂದ ಬರೋಬ್ಬರಿ 4.16 ಕೋಟಿ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಡಿಗ್ರಿಯನ್ನು ಪಡೆದುಕೊಂಡಿದ್ದ ಲಕ್ಷ್ಮೀಪತಿ ದುಬೈ ಬೆಂಗಳೂರಿನ ಖಾಸಗಿ ಕಂಪನಿಗಳಲ್ಲಿ ಕೆಲಸವನ್ನು ಮಾಡಿದ್ದ ಬಳಿಕ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಿ ಎಥಿಕಲ್ ಹಾಗೂ ಅನೆಥಿಕಲ್ ಹ್ಯಾಕಿಂಗ್ ಅನ್ನು ಕಲಿತುಕೊಂಡು ರಿವಾರ್ಡ್ ಕಂಪನಿಯ ವೆಬ್ಸೈಟ್ ಹ್ಯಾಕ್ ಮಾಡಿ ರಿವಾರ್ಡ್ ಪಾಯಿಂಟ್ಸ್ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಿದ್ದ ಬಳಿಕ ಆ ರಿವಾರ್ಡ್ ಪಾಯಿಂಟ್ಸ್ಗಳನ್ನು ಬಳಸಿ ಚಿನ್ನ ಬೆಳ್ಳಿ ವಸ್ತುಗಳು ಟೂ ವೀಲರ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ಗಳನ್ನು ಖರೀದಿಸಿದ್ದ ಇದೇ ರೀತಿ ಖಾಸಗಿ ಬ್ಯಾಂಕುಗಳು ಕಂಪನಿಗಳ ಗ್ರಾಹಕರಿಗೆ ತಲುಪಬೇಕಿದ್ದ ರಿವಾರ್ಡ್ ಪಾಯಿಂಟ್ಸ್ಗಳನ್ನು ಯೂಸ್ ಮಾಡಿಕೊಳ್ತಿದ್ದ ಆದರೆ ಈ ಲಕ್ಷ್ಮೀಪತಿ ಎಂಬ ಟೆಕ್ಕಿ HDFC ಬ್ಯಾಂಕ್ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಅಮೆರಿಕನ್ ಎಕ್ಸ್ಪ್ರೆಸ್ ಮತ್ತು ಪೇಬ್ಯಾಕ್ ಅವರ ಜೊತೆಗೆ ಲಾಯಲ್ಟಿ ಮತ್ತು ರಿವಾರ್ಡ್ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವ ರಿವಾರ್ಡ್ 360 ವೆಬ್ಸೈಟ್ ಅನ್ನು ಹ್ಯಾಕ್ ಮಾಡಿದ್ದಾನೆ ಈ ಪ್ಲಾಟ್ಫಾರ್ಮ್ನಲ್ಲಿ ಲಕ್ಷಗಟ್ಟಲೆ ಗಿಫ್ಟ್ ವೌಚರ್ಗಳನ್ನು ಕದ್ದಿದ್ದಾನೆ ಅಷ್ಟೇ ಅಲ್ಲದೆ ಚಿನ್ನ ಮೋಟಾರ್ ವೆಹಿಕಲ್ ಜೊತೆಗೆ ಸಿಕ್ಕಾಪಟ್ಟೆ ಬೆಲೆ ಬಾಳುವಂತಹ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಪರ್ಚೇಸ್ ಮಾಡಲು ಈ ವೌಚರ್ಗಳನ್ನು ಬಳಕೆ ಮಾಡಿದ್ದಾನೆ ಅಂದರೆ ಈ ವರ್ಷದ ಜನವರಿ ಮತ್ತು ಜೂನ್ ನಡುವೆ ಲಕ್ಷ್ಮೀಪತಿ ಸುಮಾರು 5 ಲಕ್ಷ ಗಿಫ್ಟ್ ವೌಚರ್ಗಳನ್ನು ಕದ್ದಿದ್ದಾನೆ ಸದ್ಯ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಇದನ್ನು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಸುಮಾರು 4.16 ಕೋಟಿ ರೂಪಾಯಿ ಮೌಲ್ಯದ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸಲು ರಿಡೀಮ್ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಹಾಗೆಯೇ ಈತನಿಂದ ಬರೋಬ್ಬರಿ 5 KG 269 ಗ್ರಾಂ ಶುದ್ಧ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ ನಗರ ಪೊಲೀಸರ ಕಾರ್ಯಾಚರಣೆಯ ಇತಿಹಾಸದಲ್ಲಿಯೇ ಇದು ಅತಿದೊಡ್ಡ ಮಟ್ಟದ ಸ್ಕ್ಯಾಮ್ ಆಗಿದೆ ಇನ್ನು ಈ ಲಕ್ಷ್ಮೀಪತಿ ತನ್ನ ಕಾಲೇಜು ದಿನದಲ್ಲೇ ಪ್ರೈವೇಟ್ ಸೆಕ್ಟರ್ಗೆ ಸಂಬಂಧಪಟ್ಟ ಬ್ಯಾಂಕ್ನಿಂದ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದ ಆಗಿನಿಂದಲೂ ಈತ ಈ ಹ್ಯಾಕಿಂಗ್ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾನೆ ಈ ಬಗ್ಗೆ ಪೊಲೀಸ್ ಉಪ ಆಯುಕ್ತ CK ಬಾಬಾ ಅವರು ಮಾಹಿತಿ ನೀಡಿದ್ದಾರೆ ರಿವಾರ್ಡ್ ಪಾಯಿಂಟ್ಗಳನ್ನು ರಿಡೀಮ್ ಮಾಡೋದಕ್ಕೆ ಬ್ಯಾಂಕ್ ನಿರಾಕರಿಸಿದಾಗ ಆತ ಸರ್ವರ್ಗಳನ್ನು ಬಳಸಿಕೊಳ್ತಿದ್ದ ಹಾಗೆ ಅನ್ಲಿಮಿಟೆಡ್ ವೋಚರ್ಗಳನ್ನು ಪಡೆಯುವುದಕ್ಕೆ ಅನೆಥಿಕಲ್ ಹ್ಯಾಕಿಂಗನ್ನು ಬಳಸಿಕೊಳ್ತಿದ್ದಾನೆ ಇದಾದ ನಂತರದಲ್ಲಿ ಆ ಟೆಕ್ಕಿ ಈ ಒಂದು ವೋಚರ್ಗಳನ್ನು ಅವನಿಗೆ ಬೇಕಾದಷ್ಟು ಡಿಜಿಟಲ್ ಕರೆನ್ಸಿಯಾಗಿ ಪರಿವರ್ತಿಸಿಕೊಂಡಿದ್ದಾನೆ ಈ ಹಣವನ್ನು ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡಿದ್ದಾನೆ ವಿಷಯ ಏನಂದರೆ ಎಲ್ಲ ವೋಚರ್ಗಳು ಬೇರೆ ಬೇರೆ ಬ್ಯಾಂಕ್ ಕಾರ್ಡ್ ಹೊಂದಿರೋಂಥವರಿಗೆ ಸಂಬಂಧಪಟ್ಟಿದ್ದಾಗಿತ್ತು ಆದರೆ ಅದಕ್ಕೆ ಸಂಬಂಧಿಸಿದವರು ಅವುಗಳನ್ನು ಬಳಸಿಕೊಳ್ಳೋದಕ್ಕೂ ಮೊದಲೇ ಈತ ಅವುಗಳನ್ನು ಹ್ಯಾಕ್ ಮಾಡಿ ಖರ್ಚು ಮಾಡಿದ್ದಾನೆ ಇನ್ನು ಈ ಒಂದು ಕೃತ್ಯ ಬೆಳಕಿಗೆ ಬಂದಿದ್ದೆ ಒಂದು ರೋಚಕವಾದ ಸ್ಟೋರಿ ಅದು ಹೇಗೆ ಅಂತ ಹೇಳಿದ್ರೆ ಇದೇ ವರ್ಷದ ಜೂನ್ 24ರಂದು ರಿವಾರ್ಡ್ 360ನ ಡೈರೆಕ್ಟರ್ ದೂರನ್ನು ಕೊಟ್ಟಿದ್ದಾರೆ ನಂತರ ಪೊಲೀಸರು ಇನ್ವೆಸ್ಟಿಗೇಷನ್ಗೆ ಇಳಿದಾಗ ಲಕ್ಷ್ಮೀಪತಿಯು ಗ್ರಾಹಕರಿಗೆ ನೀಡಲಾದ ಉಡುಗೊರೆ ಚೀಟಿಗಳನ್ನು ಮೊದಲೇ ರಿಡೀಮ್ ಮಾಡಲಾಗಿದ್ದರಿಂದ ರಿವಾರ್ಡ್ 360ಗೆ ಅನುಮಾನ ಬಂದಿತ್ತು ಆ ಮೂಲಕ ಕಂಪನಿಯು ಸೈಬರ್ ದಾಳಿ ಬಗ್ಗೆ ಅನುಮಾನ ಬಂದು ಪೊಲೀಸರಿಗೆ ದೂರನ್ನು ನೀಡಿತ್ತು ಇನ್ನು ಈ ಲಕ್ಷ್ಮೀಪತಿಯನ್ನು ಹಿಡಿಯೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಟ್ಟಿದ್ದಾರೆ ಅಷ್ಟು ಸುಲಭದಲ್ಲಿ ಈ ಲಕ್ಷ್ಮೀಪತಿ ಪೊಲೀಸರ ಕೈಗೆ ಸಿಗಲಿಲ್ಲ ಈ ಲಕ್ಷ್ಮೀಪತಿಯನ್ನು ಪತ್ತೆ ಮಾಡಲು ಪೊಲೀಸರು ಟನ್ಗಟ್ಟಲೆ ಎಥಿಕಲ್ ಮತ್ತು ಅನ್ಎಥಿಕಲ್ ಹ್ಯಾಕಿಂಗ್ ಅಂದರೆ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಶೋಧನೆ ಮಾಡಿದ್ದಾರೆ ಜೊತೆಗೆ ಇದರಲ್ಲಿ ಒಂದು ದೊಡ್ಡ ಗ್ಯಾಂಗ್ ಇನ್ವಾಲ್ವ್ ಆಗಿದೆ ಅಂದುಕೊಂಡಂತಹ ಪೊಲೀಸರು ಶತ ಪ್ರಯತ್ನವನ್ನು ನಡೆಸಿದ್ದಾರೆ ಆದರೆ ಕೊನೆಗೆ ಸಿಕ್ಕಿದ್ದು ಈ ಒಬ್ಬ ಟೆಕ್ಕಿ ಈ ಒಬ್ಬಾತನೇ ಈ ಒಂದು ಕೃತ್ಯಗಳನ್ನು ಮಾಡ್ತಿದ್ದ ಎಂಬ ವಿಷಯ ಬೆಳಕಿಗೆ ಬಂದಿದೆ ಆ ಮೂಲಕ ಸ್ವತಃ ಪೊಲೀಸರೇ ದಿಗ್ಭ್ರಮೆಗೊಂಡಿದ್ದಾರೆ ಈ ಲಕ್ಷ್ಮೀಪತಿಯನ್ನು ಬಿಟ್ಕಾಯಿನ್ ಹಗರಣದ ಹಿಂದಿರುವ ಕುಖ್ಯಾತ ಹ್ಯಾಕರ್ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿಯೊಂದಿಗೆ ಹೋಲಿಕೆ ಮಾಡಲಾಗಿತ್ತು ಆದರೆ ಈತನ ದಾರಿಯೇ ಬೇರೆ ಆಗಿತ್ತು ಅಂತ ತನಿಖೆಯಿಂದ ತಿಳಿದು ಬಂದಿದೆ ಅಂದರೆ ಶ್ರೀಕೃಷ್ಣನಂತೆ ಬಿಟ್ಕಾಯಿನ್ ಅಥವಾ ಇತರ ಕ್ರಿಪ್ಟೋ ಕರೆನ್ಸಿಗಳನ್ನು ಖರೀದಿಸುವುದಕ್ಕೆ ಆಸಕ್ತಿ ತೋರಲಿಲ್ಲ ಬದಲಾಗಿ ಕೇವಲ ವೌಚರ್ ವಿಷಯಕ್ಕೆ ಮಾತ್ರ ಕೈ ಹಾಕಿದ್ದಾನೆ
ಇನ್ನು ಈ ಆರೋಪಿಯು ಒಬ್ಬಂಟಿಯಾಗಿ ಈ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದ ಹಾಗೆ 5 ತಿಂಗಳಿನಿಂದ ಇದರಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದ ಈತನಿಗೆ ಯಾವುದೇ ರೀತಿಯ ಕ್ರಿಮಿನಲ್ ಹಿಸ್ಟರಿ ಇರಲಿಲ್ಲ ಬೆಲೆಬಾಳುವಂತಹ ವಸ್ತುಗಳನ್ನು ಆನ್ಲೈನ್ ನಲ್ಲಿ ಖರೀದಿಸಿದ ನಂತರ ಅವುಗಳನ್ನು ಆಂಧ್ರಪ್ರದೇಶದ ತನ್ನ ಸ್ವಂತ ಮನೆಯಲ್ಲಿ ಇರಿಸಿದ ಸದ್ಯ ಇದೆಲ್ಲವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಇನ್ನು ಪೊಲೀಸರು ಈತನಿಂದ 3.4 ಕೋಟಿ ಮೌಲ್ಯದ ಬರೋಬ್ಬರಿ 5 ಕೆಜಿ ಅಷ್ಟು ಚಿನ್ನ ಅದು ಕೂಡ 24 ಕ್ಯಾರೆಟ್ ನ ಅಪ್ಪಟ ಚಿನ್ನ ಇನ್ನು 21 ಲಕ್ಷ ಮೌಲ್ಯದ ಸುಮಾರು 27 ಕೆಜಿ ಬೆಳ್ಳಿ 11 ಲಕ್ಷ ರೂಪಾಯಿ ನಗದು 12 ಲಕ್ಷ ಮೌಲ್ಯದ 7 ಬೈಕ್ ಗಳು ಅದರ ಜೊತೆಗೆ ಫ್ಲಿಪ್‌ಕಾರ್ಟ್ ವ್ಯಾಲೆಟ್ ನಲ್ಲಿ 26 ಲಕ್ಷ ರೂಪಾಯಿ ಅಮೆಜಾನ್ ವ್ಯಾಲೆಟ್ ನಲ್ಲಿ 3.5 ಲಕ್ಷ ರೂಪಾಯಿ ಇನ್ನು 1.3 ಲಕ್ಷ ಮೌಲ್ಯದ 2 ಲ್ಯಾಪ್‌ಟಾಪ್ ಗಳು ಸುಮಾರು 90,000 ರೂಪಾಯಿ ಮೌಲ್ಯದ 3 ಮೊಬೈಲ್ ಫೋನ್ ಗಳು ಇವನ ಬಳಿ ಸಿಕ್ಕಿವೆ ಇದೆಲ್ಲವನ್ನ ಆತ ಒಬ್ಬನೇ ಮಾಡಿದ ಅಂತ ಕೇಳಿದಾಗಲೇ ಎಲ್ಲರಿಗೂ ಆಶ್ಚರ್ಯ ಉಂಟಾಗುತ್ತೆ ಜಗತ್ತಿನಲ್ಲಿ ಟೆಕ್ನಾಲಜಿ ಬೆಳಿತಾ ಇದ್ದ ಹಾಗೆ ಅದಕ್ಕೆ ಕನ್ನ ಹಾಕೋರು ಕೂಡ ಇದ್ದೇ ಇರ್ತಾರೆ ಸಮಾಜದಲ್ಲಿ ದರೋಡೆ ಮನೆ ಕಳ್ಳತನ ಮಾಡೋರು ಒಂದು ಕಡೆಯಾದ್ರೆ ಈ ರೀತಿಯಾಗಿ ಆನ್ಲೈನ್ ನಲ್ಲಿ ಕಳ್ಳತನ ಮಾಡೋರು ಮತ್ತೊಂದು ಕಡೆ ಇದು ಪೊಲೀಸರಿಗೂ ಕೂಡ ಸವಾಲಿನ ಸಂಗತಿಯಾಗಿದೆ ಮತ್ತೊಂದು ಕಡೆ ಈ ರೀತಿಯ ಹ್ಯಾಕರ್ ಗಳಿಂದಾಗಿ ಜನಸಾಮಾನ್ಯರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆನ್ಲೈನ್ ನಲ್ಲಿ ಮೋಸ ಹೋಗ್ತಿದ್ದಾರೆ ಇದಿಷ್ಟು ಆ ಟೆಕ್ಕಿ ಮಾಡಿದಂತ ಕೆಲಸಗಳ ಬಗ್ಗೆ ಹಾಗಾದ್ರೆ ವೀಕ್ಷಕರೇ ಈ ಒಂದು ಆನ್ಲೈನ್ ಮೋಸದ ಬಗ್ಗೆ ನೀವೇನಂತೀರಾ ನಿಮಗೇನಾದರೂ ಆನ್ಲೈನ್ ನಲ್ಲಿ ಮೋಸ ಹೋದಂತ ಅನುಭವ ಆಗಿದೆಯಾ ಅದನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಬ್ಬರು ಕೂಡ ಎಚ್ಚೆತ್ತುಕೊಳ್ಳುವಂತಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ